ನಾನು ಕೊಟ್ರು ನಿಂತ್ಕತೀನಿ ಅಣ್ಣ, ನೀವು ಕೊಟ್ರು ನಿಂತ್ಕೊಳ್ಳಿ. ಸರ್ಕಾರಿ ಸವಲತ್ತು ತರುವಂತ ಕೆಪಾಸಿಟಿ ಇರುವಂತ ಪಕ್ಷ ಆದ್ರೆ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ ಇಲ್ಲಿ ಗೆದ್ದವ್ರು ಶೋಕಿ ಮಾಡ್ತಾರಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ಬಿಡ್ತಾರೆ ಬೋರ್ಡ್ ಹಾಕೊಂಡು. ಮಹಾನ್ ನಾಯಕ ಇನ್ನೊಬ್ಬರಿಲ್ಲ. ಒಬ್ಬ ನಾಯಕ ಬೇಕು ಅಂತಂದ್ರೆ ನಮ್ಮ ರಾಷ್ಟ್ರದಲ್ಲಿ ಮೋದಿ ಅಂತ ನಾಯಕ ಬರಬೇಕು. ಧರ್ಮ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿ ನಮ್ಮ ಮೋದಿ ಬಂದಿದ್ದಾರೆ. ಇಂತ ಕಾರ್ಯಕರ್ತರ ಬಿಜೆಪಿ ಶಕ್ತಿ. ನಾನೀರಪ್ಪನವರು ಅಮ್ಮಾಜಿಯವರ ಕಾರಿಗೆ ಡೀಸೆಲ್ ಹಾಕೊಂಡು ರಾಜ್ಯದ ಮೂಲ ಮೂಲೆ ಸುತ್ತಿದ್ರು. ಕ್ಯಾಂಡಿಡೇಟ್ ಯಾರು? ನಾವು ಕ್ಯಾಂಡಿಡೇಟ್ ನೋಡಲ್ಲ, ನಾವು ಮೋದಿ ನೋಡಿ ಓಟ್. ಯಾಕೆಂದ್ರೆ ನಮ್ಮ ಯುವಕರುಗಳೆಲ್ಲ ಸಚ್ಚೇಣ 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 ಅಂತಾರೆ, ಕೆಲಸನೂ ಮಾಡೋದು. ಕುಡಿಯುವ ನೀರನ್ನ ಮನ ಮನೆಗೆ ಕೊಡ್ತಾ ಇದ್ದಾರೆ ಮೋದಿಯವರು. ಇವತ್ತು ಪಾಕಿಸ್ತಾನದವರು ಕೂಡ ಜೈ ಮೋದಿ ಜೀ ಅಂತಂದ್ರೆ ಕಾರಣ ಏನು ಗೊತ್ತಾ? ಮೋದಿ ಇರ್ತಕ್ಕಂತ ಅಭಿವೃದ್ಧಿ ಮಾಡೋರಷ್ಟೇ. यूट्यूब सब्सक्राइब आगे फेसबुक फॉलो वेबसाइट लॉगिन आगे कंप्लीट न्यूज़ ओदी कलरबाड़ी चुनाव एमएलए इलेक्शन चंदगल चुवण सवि मत तक अदे कार्यकर्त तुम्बा श्रम पटेल स्वल्प कार्यकर्त गोंद मंड्य विधानसभा ಪಕ್ಷ ಯಾರು ಕೊಟ್ರು ಜೈ ಪಕ್ಷ ಅಷ್ಟೇ ಹೈ ಕಮಾಂಡ್ ನಾನು ಕೊಟ್ರು ನಿಂತ್ಕತೀನಿ ಅಣ್ಣ, ನೀವು ಕೊಟ್ರು ನಿಂತ್ಕೊಳ್ಳಿ. ಆ ವಿಶ್ವಾಸ ಕಾಣ್ತಿದ್ಯಾ ನಿಮ್ಮಲ್ಲಿ? ತುಂಬಾ ಚೆನ್ನಾಗೈತೆ. ಸ್ವಲ್ಪ ಅಶೋಕ್ ಜೈರಾಮ್, ಚಂದ್ರಗಾಲ್ ಶಿವಣ್ಣ, ಜಿಲ್ಲಾಧ್ಯಕ್ಷ ಉಮೇಶ್ ಒಂದೇ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತು ಹೇಳ್ತಾರ? ರೆಡಿ ಇದಾರ ಜೈ? ನಾವೇ ರೆಡಿ ಇದಾರ? ಓ ರೆಡಿ ಇದಾರ? ಯಾಕೆ ಶಿವಣ್ಣ ಅವರೆಲ್ಲ ವಿಶ್ವಾಸ ತಗೊಂಡು ಚುನಾವಣೆ ಮಾಡ್ತೀರಾ? ಶಿವಣ್ಣ ಅವರು ಯಾವತ್ತೂ ಗೊತ್ತಾ ರಿಯಾಲಿಟಿ ಒಂದು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಮಂಡ್ಯ ಜಿಲ್ಲೆ 7 ಕ್ಷೇತ್ರದಲ್ಲಿ ಬಿಜೆಪಿ ಫೈಟ್ ಮಾಡುವಂತ ಅವಕಾಶ ಮದ್ದೂರು 1, ಮಂಡ್ಯ 2, ಶ್ರೀರಂಗಪಟ್ಟಣ, ಮಳವಳ್ಳಿ, ಮೇಲ್ಕೋಟೆ ಎಲ್ಲ ನಿಮಗೆ ನಿಮಗೆಲ್ಲ ನಿಮ್ಮ ಡೆಪಾಸಿಟ್ ಇವೆಲ್ಲ ಬರ್ತವೆ. ಚುನಾವಣೆ ನಿಮ್ಮಲ್ಲಿ ಗೆದ್ದಂತ ನಾರಾಯಣ ಗೌಡರು ಈಗ ಬ್ಯಾನರ್ ಇಲ್ಲದಂಗ ಕೆಲಸ ಮಾಡ್ತಾರ, ಏನ್ ಹೇಳ್ತೀರಿ? ಬಿಡಿ, ಅವ್ರು ಬ್ಯಾನರ್ ಇಲ್ಲ ಅಂದ್ರೆ ಅವ್ರು ಹೋಯ್ತಾರೆ, ಅವ್ರು ಹೋಯ್ತಾರೆ, ಅವರು ಖಂಡಿತ ಹೋಯ್ತಾರೆ ಅಣ್ಣ, ಹೋಯ್ತಾರೆ. ಬಿಡಿ, ಅವನ ದ್ರೋಹ ಮಾಡಿದ್ರೆ ಯಾರು ಉದ್ಧಾರ ಆಗಲ್ಲ, ಹೋಯ್ತಾರೆ. ಬಿಡಿ, ಯಡಿಯೂರಪ್ಪಗೆ ದ್ರೋಹ ಮಾಡಿರೋದು ಸಹ ದಯಮಾಡಿ ಒಂದೇ ಅಮ್ಮ ಆಗ್ಬೇಕು. ನಮ್ಗೆ ನಾರಾಯಣ ಗೌಡ ಅವಶ್ಯಕತೆ ಇಲ್ಲ, ಯಡಿಯೂರಪ್ಪ ಗಂಜಿ ಬೆಳೆಸಿದ್ರೆ ಈ ಜಿಲ್ಲೆನಲ್ಲಿ. ಆದ್ರೂ ಕೂಡ ನೆನ್ಸ್ಕೋದನ್ನ ಇವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅಂತಂದ್ಬಿಟ್ಟು 17 ಲಕ್ಷ ಕೇಳ್ಪಡೆ ತಗೊಂಡೋಗಿದ್ದಾರೆ. ಮಂಡ್ಯ ಅನ್ನೋದನ್ನ ಪೂರ್ತಿ ತಗೊಂಡೋಗಿ ಕೇಳ್ಪಡೆ ಅಭಿವೃದ್ಧಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಏನು ಒಂದು ಡೆವಲಪ್ಮೆಂಟ್ ಮಾಡಕ್ ಬಿಡ್ಲಿಲ್ಲ, ಈಗ ತಾನೇ ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಗೆ ಮೋದಿ ಅವರಿಗೆ ಸಪೋರ್ಟ್ ಮಾಡ್ಬೇಕು, ಚಂದ್ರಗಾಲ್ ಶಿವಣ್ಣರಿಗೆ ಸಪೋರ್ಟ್ ಮಾಡ್ಬೇಕು, ಅಥವಾ ಜೈರಪ್ಪರಿಗೂ ಸಪೋರ್ಟ್ ಮಾಡ್ಬೇಕು. ಯಾರಾದ್ರೂ ಕೊಡ್ಲಿ ಸರ್, ಪಾರ್ಟಿ ಇಂಪಾರ್ಟೆಂಟ್. ದಯಮಾಡಿ ನಮ್ಗೆ ಸಂತೋಷ ಅಂತ. ಯಾವರು? ಮಂಡ್ಯ ಮದ್ದೂರು. ಏರೋಸ್ಪೇಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರು ಕಾಮಾಕ್ಷಿ ಪಡೆಯದಲ್ಲಿ. ರಾಜಕೀಯ ಅಂತ ಅಂದ್ರೆ ಏನು ಅಂತಂದ್ರೆ, ಸರ್ಕಾರಿ ಸವಲತ್ತುಗಳು ಹಾಗೂ ಸೆಂಟ್ರಲ್ ಇರತಕ್ಕಂತ ಸವಲತ್ತುಗಳ ತರುವಂತ ಕೆಪಾಸಿಟಿ ಇರುವಂತವನು, ಕೆಪಾಸಿಟಿ ಇರುವಂತ ನಾಯಕ ಆಗಿರ್ಬೋದು, ಕೆಪಾಸಿಟಿ ಇರುವಂತ ರಾಷ್ಟ್ರ ಪಕ್ಷ ಆಗಿರ್ಬೋದು, ಅಷ್ಟೇ. ನಮಗೇನು ಬೇಕು? ಸರ್ಕಾರಿ ಸವಲತ್ತುಗಳ ತರುವಂತ ಕೆಪಾಸಿಟಿ ಇರುವಂತ ಪಕ್ಷ ಕ್ಯಾಂಡಿಡೇಟ್ ಅವ್ರು ಬರಬೇಕು. ಅವ್ರು ಬಂದ್ರೆ ಅಲ್ವಾ ನಮ್ಗೆ ಅಭಿವೃದ್ಧಿ ಆಗಿದ್ದು, ನಾವುಗಳು ಡೆವಲಪ್ ಆಗೋದು. ಪಕ್ಷ ಯಾವ್ದಾರ ಆಗ್ಲಿ, ಕ್ಯಾಂಡಿಡೇಟ್ ಆಗುದು. ಆದ್ರೆ ಸರ್ಕಾರಿ ಸವಲತ್ತುಗಳ ತರುವಂತ ಕೆಪಾಸಿಟಿ ಇರುವಂತ ಪ್ರೆಸೆಂಟ್ ಸಿಚುಯೇಷನ್ ಯಾರು ಅಂತ ಇದೆ? ಮದುರಲ್ಲಿ ಮದುರಲ್ಲಿ ಸ್ವಾಮಿಯಣ್ಣವ್ರು ಇದಾರೆ, ಸ್ವಾಮಿಯಣ್ಣರು ಇದಾರೆ. ನಮ್ಗೇನಪ್ಪ ಅಂತಂದ್ರೆ ಮೋದಿಯವರು, ಯಾಕಂದ್ರೆ ಇವತ್ತು ಡಿಫೆನ್ಸ್ ಆಗಿರ್ಬೋದು, ಏರೋಸ್ಪೇಸ್ ಆಗಿರ್ಬೋದು, ಮುಂತಾದ ಕಾರ್ಖಾನೆಗಳನ್ನ ನಾವು ನೋಡಕ್ ಹೋದ್ರೆ, US UK ಅವರು ಕೂಡ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಹೋದಂತ ಸಂದರ್ಭದಲ್ಲಿ ಕೂಡ ಮೋದಿಯವರು ಅಂತ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ಅಂತಂದ್ರೆ ಅಲ್ಲಿ ಅಭಿವೃದ್ಧಿ ಏನಿದೆ ಅಂತ ಯೋಚನೆ ಮಾಡ್ಬೇಕಷ್ಟೇ. ಇವತ್ತು ಪಾಕಿಸ್ತಾನವರು ಕೂಡ ಜೈ ಮೋದಿ ಜಿ ಅಂತಂದ್ರೆ ಕಾರಣ ಏನು ಗೊತ್ತಾ? ಮೋದಿ ಇರ್ತಕ್ಕಂತ ಅಭಿವೃದ್ಧಿ ಮಾಡೋರೆ ಅಷ್ಟೇ. ಅವ್ರು ಅವ್ರ ತರ ಅಭಿವೃದ್ಧಿ ಮಾಡಿದ್ರೆ ನಮ್ಮ ದೇಶನೇ ಸುಸಕ್ತವಾಗಿರ್ತದೆ. ಒಂದು ಬಹಳ ಬಹಳ ಖುಷಿ ಆಯ್ತು ಬ್ರದರ್, ಒಬ್ಬ ಎಜುಕೇಟೆಡ್. ನಾನು ಒಂದು ನಿಮಿಷ ಒಂದು ವಿಚಾರ ಬ್ರದರ್, ನಾನು ಕೂಡ ಮೂಲ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬಸಗ್ರಹಳ್ಳಿ ಅವನು. ನಾನು ರಾಜ್ಯ ಮಟ್ಟದ ಮಾಧ್ಯಮದಲ್ಲಿ ಕೆಲಸ ಮಾಡ್ಕೊಂಡು ಬಂದವನು. ಮೋದಿ ನಿಮ್ಮ ಬ್ರ್ಯಾಂಡ್ ಲೆಕ್ಕಾಚಾರ ಏನು ಹೇಳ್ತಿದ್ರಿ ಎಲ್ಲ ಸತ್ಯ ಮಾಡ್ತಾವ್ರೆ, ಏನೋ ಆ ಥರದ್ದೇನಿಲ್ಲ, ನಿಮ್ಗೆ ಯಾವುದೂ ಭ್ರಷ್ಟಾಚಾರ ಲೆಕ್ಕ ಕೊಡೋಕೆ ಆಯ್ತಾ ಇಲ್ಲ, ಓಕೆ ಎಗ್ರಿ. ಆದ್ರೆ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ ಇಲ್ಲಿ ಗೆದ್ದವ್ರು ಶೋಕಿ ಮಾಡ್ತಾರಲ್ಲ, ಲೂಟಿ ಮಾಡ್ಕೊಂಡು, ಏನ್ ಹೇಳ್ತೀರಿ ಅದನ್ನ? ಏನ್ ಹೇಳ್ತೀರಾ ಸರ್? ಗೆದ್ದವರು ಶೋಕಿ ಮಾಡಕ್ ಅವಕಾಶ ಇಲ್ಲ, ಕಳ್ತನ ಮಾಡಿದ್ರೆ ಜೈಲಿಗೆ ಹೋಯ್ತಾನೆ ಖಂಡಿತ. ಮೋದಿ ಹೆಸರು ಬಂದ್ ಗೆದ್ದವ್ನ್ ಶೋಕಿ ಮಾಡಕ್ ಅವಕಾಶ ಇಲ್ಲ, ಕಳ್ತನ ಮಾಡಿದ್ರೆ ಜೈಲಿಗೆ ಹೋಯ್ತಾನೆ ಸತ್ಯ. ನಿಮ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಹೇಳಿ ಬಂದೆ ವಿಷಯ. ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತ ನೀವು ಯಾರು ಕಾಸಿಸ್ಕೊಂಡು ಬಂದವ್ರ ಗಿರಾಕಿಗಳಲ್ಲ ಬಂದೆ ಹೇಳ್ತಾ
ಹೇಳ್ತಾ ಇದ್ದೀನಿ, ಬಂದೆ ವಿಷಯಕ್ಕೆ ಬಂದೆ. ಬಿಜೆಪಿ ಪಕ್ಷದಲ್ಲಿ ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರು ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಆಯಾ ಪಕ್ಷದಲ್ಲಿ ಈಗ JDS ವಿಚಾರ ಬಂದಾಗ್ಲೂ ಪಾರ್ಟಿಯಿಂದ ಪ್ರಾಣ ಕೊಡೋ ಕಾರ್ಯಕರ್ತರು ಅವ್ರ ಪಾರ್ಟಿಲಿ ಇದ್ದಾರೆ. ಎರಡನೇ ವಿಚಾರ ಏನ್ ಗೊತ್ತಾ, ಇಲ್ಲಿ ನೀವು ನಿಯತ್ತಾಗಿರುವಂತ ಕಾರ್ಯಕರ್ತರಿಗೆ ನಿಮ್ಮ ಗೆದ್ದವ್ರು ಒಂದಷ್ಟು ಜನ ಮೋಸ ಮಾಡಿದಾಗ ತಮ್ಗೆ ಏನನ್ಸುತ್ತೆ ಬ್ರದರ್? ತುಂಬಾ ನೋವಾಯ್ತು. ಅದು ಏನು ಎತ್ತು ತಾಯಿಗೆ ನೋಡಿ, ಆ ರೀತಿ ಮಾಡಿದ ಸಂದರ್ಭದಲ್ಲಿ ಎತ್ತು ತಾಯಿಗೆ ತಲೆ ಹಿಡಿದಂತ ಕೆಲಸಗಳನ್ನ ಅವ್ರು ಮಾಡ್ತಕ್ಕಂಥದ್ದು ಆ ರೀತಿ ಭಿನ್ನವಾಗಿ ರೂಪಿಸಿದೆ. ಪಾರ್ಟಿಗೆ ಆ ತರ ಕ್ಲಾರಿಟಿ ಇದೆ ಅಂತ ಟಿಕೆಟ್ ಕೊಡಲ್ಲ ಸರ್ ಅಂತ ಯಾವುದೇ ತರ ಒಳ ಒಪ್ಪಂದ ಆಗ್ಬಾರ್ದು ಅಂತ ಮೋದಿನೂ ಹೇಳಿದರೆ ಇಡೀ ಈಗ ಮೈಸೂರು ಪ್ರಾಂತ್ಯ ಏನಿದೆ ಯಾವುದೇ ಕಾರಣದ ಒಳ ಪ್ರಾಂತ್ಯ ಒಳ ಭಾಷಣದಲ್ಲಿ ಸ್ಪೀಚ್ ಅಲ್ಲಿ ತಮ್ಗೆ ಇಷ್ಟ ಆಗಿದೆ ಹೈಲೈಟ್ ಏನು ನೋಡಿ, ಮಂಡ್ಯದ್ದು ಈಗ ಆಧುನಿಕ ಪರಂಪರೆ ಉಳಿಸಿರೋ ಮೋದಿ ನೋಡಿ, ರಾಷ್ಟ್ರೀಯ ಹೆದ್ದಾರಿ ಇವತ್ತು ಬೆಂಗಳೂರು ಟು ಮೈಸೂರು 3.25 ಗಂಟೆ ಹೋಯ್ತೀವಿ. ಬೆಂಗಳೂರು ಟು ಮೈಸೂರು ಇವತ್ತು 1.5 ಗಂಟೆ 2 ಗಂಟೆಗೆ ಹೋಯ್ತೀವಿ ಅಂತಂದ್ರೆ ಎಷ್ಟು ಬೇಗ ಅಭಿವೃದ್ಧಿ ಆಯ್ತು. ಅದು ಯಾವಾಗಾಯ್ತು? 40-20 ವರ್ಷದಲ್ಲಿ ಇತ್ತು ಅಭಿವೃದ್ಧಿ. ಆದ್ರೆ ಆ ಕಾರ್ಯಕರ್ತನ ಇಂಡಿಪೆಂಡೆಂಟ್ ಆಗಿ ಪ್ರತಿಯೊಬ್ರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾರೆ. ತನ್ನ ಈ ಕೆಲಸ ನಮ್ದು, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ಬಿಡ್ತಾರೆ ಬೋರ್ಡ್ ಹಾಕೊಂಡು. ಆದ್ರೆ ಇಂಡಿಪೆಂಡೆಂಟ್ ಅಧಿಕಾರಿಗಳು ತನ್ನ ಜವಾಬ್ದಾರಿಗಳನ್ನ ನಿಸ್ಸಂಯುತವಾಗಿ ನಿರೂಪಿಸಿದ್ರೆ ಪ್ರತಿಯೊಬ್ಬ ಅಧಿಕಾರಿ, ಪ್ರತಿಯೊಬ್ಬ PDO ಆಫೀಸರು, ಪ್ರತಿಯೊಬ್ಬ ಇಂಜಿನಿಯರು, ಪ್ರತಿಯೊಬ್ಬ ಕೆಲಸಕಾರ, ಪ್ರತಿಯೊಬ್ರು ಮಾಡ್ತಕ್ಕಂತ ಕೆಲಸ ನಿಷ್ಠೆ ಅಂತ ಮಾಡಿದ್ರೆ ನಮ್ಮ ಒಂದು ರೋಡ್ ಆಗಿರ್ಬೋದು, ಹೈವೇ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಟೆಕ್ ಪಾರ್ಕ್ ಆಗಿರ್ಬೋದು, ಇನ್ನ ಕೂಡ ಅಭಿವೃದ್ಧಿ ಹೊಂದ್ತದೆ. ಆ ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮ ನಾಯಕ ಬೇಕು. ಒಬ್ಬ ನಾಯಕ ಬೇಕು ಅಂತಂದ್ರೆ ನಮ್ಮ ರಾಷ್ಟ್ರದಲ್ಲಿ ಮೋದಿ ಅಂತ ನಾಯಕ ಬರಬೇಕು. ಆ ಮೋದಿ ಅಂತ ನಾಯಕನಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತ್ಕೋಬೇಕು. ನಮ್ಮ ಮಧುರಲ್ಲಿ ಸುಮಲತಾ ಅವರು ಪಾರ್ಟಿ ಸೇರಿದ್ರೆ ಲಾಭ ಆಗತ್ತಾ? ಖಂಡಿತ ಖಂಡಿತ